ವಸ್ತುವಿನ ಸ್ಥಿತಿ ಬದಲಾವಣೆ. ವಸ್ತುವಿನ ಸ್ಥಿತಿ ಬದಲಾವಣೆ ಅಂತಂದ ಒಂದು ವಸ್ತು ಏನಂತಂದ ಉಷ್ಣದಿಂದಾಗಿ ತನ್ನ ಸ್ಥಿತಿಯನ್ನು ಬಿಟ್ಟು ಏನಾಗೋದು ಬೇರೆ ಸ್ಥಿತಿಗೆ ಬದಲಾಗುವುದಕ್ಕೆ ನಾವಂತ ವಸ್ತುವಿನ ಸ್ಥಿತಿ ಬದಲಾವಣೆ ಅಂತೇಳಿನ ಕರಿತೇವೆ. ಉದಾಹರಣೆ ಅಂದ್ರೆ ಮಂಜುಗಡ್ಡೆಯನ್ನು ನಾವ್ ಏನ್ ಮಾಡ್ತೇವೆ ಅಂತ ಬಿಸಿ ಮಾಡಿದಾಗ ನಮ್ಗೆ ಏನಾಗ್ತದೆ ಅಂದ್ರ ನೀರಾಗ್ತದೆ ಅಂತೇಳಿ ಕರಿತೇವೆ. ನೀರನ್ನು ನಾವ್ ಏನ್ ಮಾಡ್ತೇವೆ ಅಂತ ನೆಕ್ಸ್ಟ್ ಬಿಸಿ ಮಾಡಿದಾಗ ನಮ್ಗೆ ಏನಾಗ್ತದೆ ಅಂದ್ರ ನೀರಾವಿ ಆಗ್ತದೆ ಅಂತೇಳಿನ ಕರಿತೇವೆ. ನೆಕ್ಸ್ಟ್ ನೀರಾವಿಯನ್ನು ನೆಕ್ಸ್ಟ್ ಏನ್ ಮಾಡ್ತೇವೆ ಅಂತ ತಂಪು ಮಾಡಿದಾಗ ನಮ್ಗೆ ಏನಾಗ್ತದೆ ಅಂದ್ರ ನೀರಾಗ್ತೈತಿ. ಅದೇ ನೀರನ್ನು ನಾವ್ ಏನ್ ಮಾಡ್ತೇವೆ ಅಂತ ನೆಕ್ಸ್ಟ್ ತಂಪು ಫ್ರಿಜ್ ನ ಇಟ್ಟ ನಮಗೆ ಫ್ರಿಜ್ ನಲ್ಲಿಟ್ಟ ನಮ್ಗೆ ಏನಂತ ಐಸ್ ಆಗ್ತದೆ ಅಥವಾ ಮಂಜುಗಡ್ಡೆ ಆಗ್ತದೆ ಅಂತೇಳಿನ ಕರಿತು. ವಸ್ತುವಿನಲ್ಲಿ ಏನಾಗ್ತದ ಅನೇಕ ವಸ್ತುಗಳು ಉಷ್ಣವೇನಾಗ್ತಂತ ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ ಉಷ್ಣ ಮತ್ತೊಂದು ಏನಾಗ್ತದ ಉಷ್ಣ ಮತ್ತೊಂದು ವಸ್ತುವಿಗೆ ಏನಾಗ್ತದ ವರ್ಗಾವಣೆ ಆಗ್ತದೆ ಅಂತ ಹೇಳಿ ಕರಿತೇವೆ. ಉದಾಹರಣೆ ಅಂದ್ರೆ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಏನಾಗ್ತದೆ ಬಟ್ಟೆಗಳನ್ನು ಇಸ್ತ್ರಿ ಮಾಡುವುದು ಅಂತ ಹೇಳಿ ಕರಿತು. ಅದೇ ರೀತಿಯಾಗಿ ಕಟ್ಟು. ನೆಕ್ಸ್ಟ್ ನೋಡ್ರಿ ಉತ್ಪತನ. ಉತ್ಪತನ ಅಂದ್ರ ಒಂದು ಘನ ಸ್ಥಿತಿಯಿಂದ ನೇರವಾಗಿ ಯಾವ ಸ್ಥಿತಿ ಬರ್ತದೆ ಅಂದ್ರ ಅನಿಲ ಸ್ಥಿತಿಗೆ ಏನಾಗೋದು ಬದಲಾಗುವುದಕ್ಕೆ ನಾವು ಇಟ್ಟು ಅಂದ ಉತ್ಪತನ ಅಂತ ಹೇಳಿ ಕರೀತು. ಉತ್ಪತನಕ ಉದಾಹರಣೆ ಯಾವ್ದಂದ್ರ ಕರ್ಪೂರ ಮತ್ತು ಅಯೋಡಿನ ಹೇಳಿನೂ ಬರೀತು. ಯಾವ್ದಂದ್ರ ಉಷ್ಣದಿಂದ ಘನ ವಸ್ತು ಏನಾಗುತ್ತೆ ಅಂದ ಉಷ್ಣದಿಂದ ಘನ ವಸ್ತುಗಳು ಮೊದಲು ಯಾವ ಸ್ಥಿತಿ ಬರ್ತ ಅಂದ್ರ ದ್ರವ ಸ್ಥಿತಿ ಬರ್ತೈತಿ. ನಂತರ ದ್ರವ ಸ್ಥಿತಿಯಿಂದ ಯಾವ ಸ್ಥಿತಿಗೆ ಹೋಗ್ತೈತಿ ಅಂದ್ರ ಅನಿಲ ಸ್ಥಿತಿ ಆಗ್ತದ. ಈ ಬದಲಾವಣೆ ಆಗುವಂತ ಕ್ರಿಯೆಗೆ ನಾವು ಅಂದ ಉತ್ಪತನ ಅಂತ ಹೇಳಿನೂ ಕರೀತು. ಯಾವ ನೆಕ್ಸ್ಟ್ ಟುಡೇ ಇವತ್ತಿನ ದಿನ ನಾವೇನ್ ಮಾಡ್ತೇವೆ ಅಂತ ಪಾಠ 11 ವಸ್ತು ಸ್ವರೂಪದಲ್ಲಿ ಬರುವಂತಹ ಪಾಯಿಂಟ್ಸ್. ಮೊದಲನೇ ಪಾಯಿಂಟ್ ಯಾವ್ದಂದ್ರ ದ್ರವ್ಯರಾಶಿ ಎಂದರೆ. ಡಿಯರ್ ಸ್ಟೂಡೆಂಟ್ಸ್ ಅಬ್ಸರ್ವ್, ದ್ರವ್ಯರಾಶಿ ಎಂದರೆ ದ್ರವ್ಯರಾಶಿ ಮೀನ್ಸ್ ಮಾಸ್. ದ್ರವ್ಯರಾಶಿ ಮೀನ್ಸ್ ಮಾಸ್. ದ್ರವ್ಯರಾಶಿ ಎಂದರೆ ಒಂದು ವಸ್ತುವಿನಲ್ಲಿ ಅಡಕವಾಗಿರುವ ಕಣಗಳ ಮೊತ್ತವನ್ನು ನಾವೇನಕ್ಕೆ ಅಂದ ದ್ರವ್ಯರಾಶಿ ಅಂತ ಹೇಳಿ ಕರೀತು. ಒಂದು ವಸ್ತುವಿನಲ್ಲಿ ಏನಾಗಿರ್ಬೇಕು ಅಡಕವಾಗಿರುವ ಕಣವನ್ನು ಏನಾಗಿರ್ತು ಅಂದ ಮೊತ್ತದ ನಾವೇನಕ್ಕೆ ಅಂದ ದ್ರವ್ಯರಾಶಿ ಅಂತ ಹೇಳಿ ಕರೀತು. ದ್ರವ್ಯರಾಶಿ ಇಂಗ್ಲಿಷ್ ನಂಗೆ ಅಂತ ಅಂದ್ರ ಮಾಸ್ ಅಂತ ಹೇಳಿ ಕರೀತು. ದ್ರವ್ಯರಾಶಿಯನ್ನು ನಾವ್ ಏನ್ ಮಾಡ್ತೇವೆ ಅಂದ ಯಾವುದೇ ಒಂದು ನಾವು ಏನ್ ಮಾಡ್ತೇವೆ ಹಗುರವಾದ ಮತ್ತು ಯಾವುದೇ ಒಂದು ಭಾರವಾದ ವಸ್ತುಗಳ ಮೂಲಕ ನಾವೇನ್ ಮಾಡ್ತೇವೆ ಅಂತ ತಿಳಿದುಕೊಳ್ಳುತ್ತೇವೆ ಅಂತ ಹೇಳಿ ಕರೀತು. ದ್ರವ್ಯರಾಶಿಯ ಅಂತಾರಾಷ್ಟ್ರೀಯ ಮಾನ. ದ್ರವ್ಯರಾಶಿಯ ಅಂತಾರಾಷ್ಟ್ರೀಯ ಮಾನ ಯಾವ್ದಂದ್ರ ಕೆಜಿ. ಕೆಜಿ ಅಂದ್ರ ಕಿಲೋಗ್ರಾಮ್ ಗಳಲ್ಲಿ ನಾವೇನ್ ಮಾಡ್ತೇವೆ ಅಂತ ಅದರ ಮಾನವನ್ನು ಏಕ ಮಾನವನ್ನು ಏನ್ ಮಾಡ್ತೇವೋ ಅಳತೆ ಮಾಡ್ತೇವೆ ಅಂತ ಹೇಳಿ ಕರೀತು. ಒಂದು ಕೆಜಿಯಲ್ಲಿ ಎಷ್ಟು ಇತ್ತು ಅಂದ್ರೆ ಒಂದು ಕೆಜಿಯಲ್ಲಿ 1000 ಗ್ರಾಂ ಇತ್ತು. ಒಂದು ಕೆಜಿ ಒಳಗೆ ಎಷ್ಟು ಗ್ರಾಮ್ ಇತ್ತು ಅಂದ್ರ 1000 ಗ್ರಾಂ ಇತ್ತು ಅಂತ ಹೇಳಿ ಕರೀತು. ನೆಕ್ಸ್ಟ್ ಅದೇ ರೀತಿಯಾಗಿ ಒಂದು ಕ್ವಿಂಟಲ್ ಅಲ್ಲಿ ಎಷ್ಟಿತ್ತು ಅಂದ್ರ 100 ಕೆಜಿ ಇರ್ತೈತಿ. ಒಂದು ಕ್ವಿಂಟಲ್ ಅಲ್ಲಿ ಎಷ್ಟು ಇರ್ತೈತಿ 100 ಕೆಜಿ ಇರ್ತೈತಿ. ನೆಕ್ಸ್ಟ್ ಅದೇ ರೀತಿಯಾಗಿ ನಾವ್ ಹೇಳ್ತೇವೆ ಅಂದ ನೆಕ್ಸ್ಟ್ ಒಂದು ರಾಶಿಯಲ್ಲಿ ಏನಾಗಿರ್ತದೆ ಅಂದ ಅನೇಕ ರಾಶಿಗಳಲ್ಲಿ ಏನಾಗಿರ್ತದೆ ಅಂದ ಕೂಡಿರ್ತದೆ. ಒಂದು ಟನ್ ಅಲ್ಲಿ ಏನಾಗಿರ್ತದೆ ಅಂದ್ರ 1000 ಕೆಜಿ. 1 ಟನ್ ಇಸ್ ಕೊಟ್ಟು 1000 ಕೆಜಿ ಅಂತ ಹೇಳಿ ಕರೀತು. ದ್ರವ್ಯ ರಾಶಿ ಏನಾಗಿರ್ತದೆ ಅಂದ್ರ ಕೆಜಿಗಳ ಮೂಲಕ ನಾವೇನ್ ಮಾಡ್ತೇವೆ ಅಂದ ಏಕ ಮಾನಗಳ ಮೂಲಕ ಅಳತೆ ಮಾಡ್ತಾರ ಹೇಳಿ ಕರೀತು. ಈಗ ಯಾವ ರೀತಿ ಅಳತೆ ಅಂದ್ರ ನಾವ್ ಈಗ ಏನ್ ಮಾಡ್ತೇವೆ ಅಂದ ಹೊರಗಡೆ ಮಕ್ಕಳು ಹೋಗಿದಾಗ ನಾವು ತರಕಾರಿಯನ್ನು ತರುವಾಗ ಏನ್ ಮಾಡ್ತೇವೆ ಅಂದ 2 ಕೆಜಿ ಟೊಮಾಟೊ ಏನಾಗಿರ್ಬೋದು 3 ಕೆಜಿ ಬದನೆಕಾಯಿ ಏನು ತಗೊಂಡ್ ಬರ್ತೇವಲ್ಲ ಅದು ಏನಿತ್ತು ಅಂದ ಕೆಜಿ ಅಲ್ಲಿ ಅಳಿತಾರ. ಅದೇ ರೀತಿಯಾಗಿ ಹಾಲು ಆಗಿರ್ಬೋದು. ಹಾಲು ಏನ್ ಮಾಡ್ತಾರ ಅಂದ್ರೆ ನಾವು ಹಾಲು ತಗೋತೇವೆ ಮನೆ ಒಳಗ 1/2 ಲೀಟರ್ ಆಗಿರ್ಬೋದು ಅಂದ್ರ ಅದು ಏನ್ ಮಾಡ್ತೇವೆ ಅಂದ್ರೆ ಲೀಟರ್ ಗಳಲ್ಲಿ ಏನ್ ಮಾಡ್ತಾರ ಅಂದ ಅಳಿತಾರ. ಹಾಲು ಆಗಿರ್ಬೋದು ನೆಕ್ಸ್ಟ್ ಆಮೇಲೆ ಎಣ್ಣೆ ಆಗಿರ್ಬೋದು ಇವೆಲ್ಲ ನಾವೇನ್ ಮಾಡ್ತೇವೆ ಅಂತ ಲೀಟರ್ ಗಳಲ್ಲಿ ಏನಾಗ್ತದೆ ಅಂದ್ರ ಅಳಿತಾರ ಅಂತ ಹೇಳಿ ಕರೀತು. ನೆಕ್ಸ್ಟ್ ನೋಡ್ರಿ ಮಕ್ಕಳೇ ನೆಕ್ಸ್ಟ್ ಸಾಂದ್ರತೆ ಎಂದರೆ. ಸಾಂದ್ರತೆ ಎಂದರೆ ಸಾಂದ್ರತೆ ಮೀನ್ಸ್ ಡೆನ್ಸಿಟಿ. ಸಾಂದ್ರತೆ ಮೀನ್ಸ್ ಡೆನ್ಸಿಟಿ. ಸಾಂದ್ರತೆ ಎಂದರೆ ಏನಂತ ಮೀನ್ಸ್ ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವ ರಾಶಿಯೇ ಸಾಂದ್ರತೆ. ಒಂದು ವಸ್ತುವಿನಲ್ಲಿರುವ ಏಕಮಾನ ಗಾತ್ರದಲ್ಲಿ ಇರುವ ರಾಶಿಯೇ ಸಾಂದ್ರತೆ. ಕರಿತು ರಾಶಿ ಅಂದ್ರೆ ಆಲ್ರೆಡಿ ನಿಮಗ ಒಂದು ವಸ್ತುವಿನಲ್ಲಿ ಏನಾಗಿತ್ತು ಅಂದ ಅಡಕವಾಗಿ
ಸಾಂದ್ರತೆ ಅಂತ ಹೇಳಿನು ಕರೀತು. ನೆಕ್ಸ್ಟ್ ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ, ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ ಯಾವ್ದಂದ್ರ ಕೆಜಿ ಪರ್ ಕ್ಯೂಬಿಕ್ ಮೀಟರ್. ಕೆಜಿ ಪರ್ ಕ್ಯೂಬಿಕ್ ಮೀಟರ್ ಅಂತ ಹೇಳಿನು ಕರೀತು. ಕಿಲೋಗ್ರಾಮ ಪರ್ ಏನಂತ ಕ್ಯೂಬಿಕ್ ಮೀಟರ್, ಇದು ಸಾಂದ್ರತೆಯ ಅಂತಾರಾಷ್ಟ್ರೀಯ ಏಕಮಾನ ಅಂತ ಹೇಳಿನು ಕರೀತು. ಯಾವುದೇ ಒಂದು ಸಾಂದ್ರತೆ ಅಂತಾರಾಷ್ಟ್ರೀಯ ಏಕಮಾನದಲ್ಲಿ ಏನಾಗಿತ್ತು ಅಂದ ಎರಡು ವಿಧಗಳಲ್ಲಿ ಒಂದು ಸಾಮಾನ್ಯವಾಗಿ ಅನಿಲ ವಸ್ತುವಿಗಿಂತ ದ್ರವ ವಸ್ತುವಿನ ಸಾಂದ್ರತೆ ಏನಾಗಿರ್ತದೆ ಅಂದ್ರ ಘನ ಹೆಚ್ಚಾಗಿರ್ತೈತೆ ಅಂತ ಹೇಳಿನು ಕರೀತು. ದ್ರವ ವಸ್ತುವಿನಕ್ಕಿಂತ ಏನಾಗಿರ್ತದೆ ಅಂದ ಘನ ವಸ್ತುವಿನ ಸಾಂದ್ರತೆ ಏನಾಗಿರ್ತದೆ ಅಂದ ಹೆಚ್ಚಿರ್ತೈತೆ ಅಂತ ಹೇಳಿನು ಕರೀತು. ಅದು ನಾವೇತು ಅಂತ ಸಾಂದ್ರತೆ ಅಂತ ಹೇಳಿನು ಕರೀತು. ಸಾಂದ್ರತೆಯಲ್ಲಿ ಏನಾಗಿತ್ತು ಅಂದ ಒಂದು ಘನ ಸೆಂಟಿಮೀಟರ್ ನಲ್ಲಿ, ಒಂದು ಘನ ಸೆಂಟಿಮೀಟರ್ ನಲ್ಲಿ ಏನಾಗಿರ್ತದ ಗಾತ್ರದಲ್ಲಿರುವ ವಸ್ತುವಿನ ಏನಂತಂದ ರಾಶಿ ಆಗಿರ್ಬೋದು ತೂಕ ಆಗಿರ್ಬೋದು ಅದಕ್ಕೆ ನಾವೇನ್ ಹೇಳ್ತೀವಿ ಅಂತ ನಾವು ಸಾಂದ್ರತೆ ಅಂತ ಹೇಳಿನು ಕರೀತು. ನೆಕ್ಸ್ಟ್ ನೋಡಿ ಮಕ್ಕಳೇ, ನೆಕ್ಸ್ಟ್ ಪಾಯಿಂಟ್ ಒತ್ತಡ ಎಂದರೆ, ಒತ್ತಡ ಎಂದರೆ ನಾವು ಹೇಳ್ತೀವಿ ಅಂದ ಒತ್ತಡ ಮೀನ್ಸ್ ಪ್ರೆಷರ್. ಒತ್ತಡ ಮೀನ್ಸ್ ಪ್ರೆಷರ್. ಒತ್ತಡ ಅಂದ್ರೆ ನೋಡ್ರಿ, ಒಂದು ಏಕಮಾನ ಪ್ರದೇಶದ ಮೇಲೆ ಪ್ರಯೋಗಿಸಲ್ಪಡುವ ಬಲವೇ ಒತ್ತಡ. ಒಂದು ಏಕಮಾನ ಪ್ರದೇಶದ ಮೇಲೆ ಏನಾಗಿರ್ತೈತಿ ಬಲ ಪ್ರಯೋಗಿಸಲ್ಪಡ್ತೈತಿ, ಬಲಕ್ಕೆ ನಾಣ್ಯತ್ವ ಅಂದ ಒತ್ತಡ ಅಂತ ಹೇಳಿ ಕರೀತು. ಒತ್ತಡ ಇಂಗ್ಲಿಷ್ ನಾಗ ಏನಂತೀವಿ ಅಂದ ಪ್ರೆಷರ್ ಅಂತ ಹೇಳಿನು ಕರೀತು. ಯಾವ ರೀತಿ ಏನಾಗಿರ್ತದೆ ಅಂತ ಪ್ರೆಷರ್ ಆಗಿರ್ತದೆ ಅಂದ್ರ ಒಂದು ಬ್ಲೇಡ್ ಅನ್ನು ತೆಗೆದುಕೊಂಡಾಗ ನಮಗೆ ಏನಾಗಿರ್ತದೆ ಅಂತ ಯಾವುದೇ ಒಂದು ರಾಶಿ ಒಂದೇ ಇದ್ದರೂ ಏನಾಗಿರ್ತದೆ ಅಂದ ಸಮಾಂತರವಾಗಿ ಇರಿಸುದಿಲ್ಲ. ಒಂದು ಒಂದು ಪಾತ್ರೆಯಲ್ಲಿ ಏನ್ ಮಾಡ್ಬೇಕಂದ್ರೆ ನೀರ್ ತೆಗೆದುಕೊಂಡು ನಾವ್ ಏನ್ ಮಾಡ್ಬೇಕಂದ ಒಂದು ಬ್ಲೇಡ್ ಅನ್ನು ತೆಗೆದು ಏನ್ ಮಾಡೋದಂದ್ರೆ ಒಂದು ಸಮಾಂತರವಾಗಿರ್ಬೇಕು. ಸಮಾಂತರವಾಗಿ ಇಟ್ಟಾಗ ಅದು ಏನಾಗಿತ್ತು ಅಂದ್ರೆ ನಮಗ ಸಮಾಂತರವಾಗಿ ನಾವು ಇಟ್ಟಾಗ ಬ್ಲೇಡ್ ಅನ್ನು ಒಳಗಡೆ ಇಟ್ಟಾಗ ಅದು ನಮ್ಗೆ ಏನಾಗ್ತದ ಕ್ರಾಸ್ ಆಗಿ ಅಥವಾ ಸಮಾನಾಂತರವಾಗಿ ಏನಾಗಂಗಿಲ್ಲ ಕಾಣಿಸ್ತದೆ ಅಂತ ಹೇಳಿ ಓರೆಯಾಗಿ ನಮ್ಗೆ ಏನಾಗ್ತೈತಿ ಕಾಣಿಸ್ತದೆ ಅಂತ ಹೇಳಿ ಕರಿತೀವಿ ಅದು ಬ್ಲೇಡ್. ಬ್ಲೇಡ್ ವಸ್ತುವಿನಲ್ಲಿ ಏನಾಗಿತ್ತು ಅಂದ್ರೆ ಒಂದೇ ರಾಶಿ ಇದ್ದರೂ ಕೂಡ ಏನಾಗಿರ್ತೈತಿ ಅಂದ್ರ ಇದು ಸಮಾಂತರವಾಗಿ ಇರಿಸಿದ ಮತ್ತು ತೇಲಿ ಏನಾಗಿತ್ತು ಅಂದ ಅದು ಪಾತಾಳಕ್ಕೆ ಏನಾಗಿತ್ತು ಅಂದ ಲಂಬವಾಗಿ ಏನಾಗಿತ್ತು ಅಂದ ಇಳಿದಿರ್ತ ಅಂತ ಹೇಳಿ ಕರಿತು. ಈ ಬ್ಲೇಡ್ ಅನ್ನು ಏನಾಗಿತ್ತು ಅಂದ ಸಮಾಂತರವಾಗಿ ನಮ್ಗ ಯಾವುದೇ ಇರಿಸಿದಾಗ ಏನಾಗ್ತಂದ ರಾಶಿ ಏನಾಗ್ತದ ಜಾಸ್ತಿ ಇರ್ತೈತಿ. ಬ್ಲೇಡ್ ಬ್ಲೇಡ್ ಜಾಸ್ತಿ ಆಗ್ತದೆ ಅಂತ ಹೇಳಿ ಕರಿತು. ಅದರಲ್ಲಿ ಏನಾಗ್ತ ಹರಡಿಕೊಳ್ಳುತ್ತದೆ. ಈ ಎಲ್ಲಾ ಮೂಲವನ್ನು ನಮ್ಮಂದ ವಿಸ್ತೀರ್ಣಕ್ಕೆ ಏನಾಗಿರ್ತದ ಸಮನಾಗಿರ್ತದೆ ಅಂತ ಹೇಳಿ ಕರಿತು. ಬ್ಲೇಡ್ ಅನ್ನು ಏನಾಗಿತ್ತು ಅಂದ ಪಾತಾಳಕ್ಕೆ ಏನಾಗಿತ್ತಂದ ಲಂಬವಾಗಿ ಅಥವಾ ಇರಿಸಿದಾಗ ಏನಾಗಿತ್ತಂದ ಇದು ಬ್ಲೇಡ್ ಮುಳುಗುತ್ತದೆ. ಪಾತಾಳಕ್ಕೆ ಇಟ್ಟಾಗ ನಮ್ಗೆ ಏನಾಗ್ತಂದ ಅದು ಲಂಬವಾಗಿ ಅಥವಾ ಏನಾಗಿತ್ತಂದ ಮುಳುಗುವ ರೀತಿಯಲ್ಲಿ ನಾವೇನಾಗ್ತಂದ ಕಾಣಿಸ್ತದೆ ಅಂತ ಹೇಳಿ ಕರಿತು. ಇದಕ್ ನಾವೇನಕ್ಕೆ ಅಂದ ಈ ಒಂದು ಏಕಮಾನ ಪ್ರದೇಶದ ಮೇಲೆ ಪ್ರಯೋಗಿಸಲ್ಪಡುವ ಬಲವೇ ನಾವಿತ್ತು ಅಂದ ಒತ್ತಡ ಅಂತ ಹೇಳಿ ಕರಿತು. ಓಕೆ ಕ್ಲಿಯರ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಇಸ್ ಪ್ಲವನತೆ ಎಂದರೇನು. ಪ್ಲವನತೆ ಎಂದರೇನು? ಈ ಒತ್ತಡದಲ್ಲಿರುವಂತಹ ಏಕಮಾನ ಪ್ರದೇಶದ ಬಲ ಏನ್ ಪ್ರಯೋಗಿಸ ಒತ್ತಡ ಇರ್ತೈತಲ್ಲ ಆ ಒತ್ತಡ ಇರುವಂತಹ ನಾವೇನಂತ ವಸ್ತು ಏನಾಗ್ತದ ನೀರಿನಲ್ಲಿ ಬಿದ್ದಾಗ ಏನಾಗ್ತದ ಅದು ಕೆಳಮುಖ ಬಲವನ್ನು ಏನಾಗ್ತದ ಅಂದ್ರ ಪ್ರಯೋಗ ಕೊಳ್ತೈತಿ. ಕೆಳಮುಖ ಪ್ರಯೋಗ ಬಲಕ್ಕೆ ಒಳಗೊಂಡಾಗ ನಾವೇನ್ಕದ ಅದೇ ಸಮಯದಲ್ಲಿ ನೀರಿನಲ್ಲಿ ಏನಾಗ್ತದ ವಸ್ತುವಿನಲ್ಲಿ ಏನಾಗ್ತದ ಮೇಲ್ಮುಖ ಮೇಲೆ ಅಂದ್ರ ಏನ್ ಮೇಲ್ಮುಖ ಅಂದ್ರ ಅಂತಂದ ಮೇಲ್ಮುಖ ತಳ್ಳು ಬಲ ಜಾಸ್ತಿ ಆದ್ರೆ ನಾವೇನ್ಕಂದ ವಸ್ತು ನೀರಿನ ಮೇಲೆ ತೇಲುತ್ತದೆ ಅಂತ ಹೇಳಿ ಕರಿತೀವಿ. ನೀರಿನ ಮೇಲೆ ತೇಲುವಂತಹ ವಸ್ತುವಿಗೆ ನಾವು ಹೇಳ್ತೀವಿ ಅಂತ ಪ್ಲವನತೆ ಅಂತ ಹೇಳಿ ಕರಿತೀವಿ. ನೀರಿನ ಮೇಲೆ ಅಂತ ತೇಲುವಂತಹ ವಸ್ತುಗಳು, ನೀರಿನ ಮೇಲೆ ತೇಲುವಂತಹ ವಸ್ತುಗಳಂದ್ರೆ ನಾವು ಹೇಳ್ತೀವಿ ಅಂದ ಯಾವುದೇ ಒಂದು ಅಂದ್ರೆ ನಾವು ಅಂತ ಒಣ ಆದಂತ ಏನಂತ ಅಂದ ನಮ್ದು ಕಟ್ಟಿಗೆ ಆಗಿರ್ಬೋದು ಹೊಟ್ಟು ಆಗಿರ್ಬೋದು ಅದು ಏನಾಗ್ತದ ನೀರಿನ ಮೇಲೆ ತೇಲುವಂತ ವಸ್ತು. ಒಣದ ಮರದ ತುಂಡು ಮೇಲೆ ಏನಾಗ್ತದ ಚೂಸು ಅದು ಏನಾಗ್ತದ ತೇಲುವಾದಂತ ವಸ್ತುಗಳ ತಿಳಿನು ಕರಿತು. ಪ್ಲವನತೆ ನೋಡ್ರಿ ಲಾಸ್ಟ್ ಮೇಲ್ಮುಖ ತಳ್ಳುಬಲ ಏನಾಗಿತ್ತಂದ ಜಾಸ್ತಿ ಆದರೆ
ಬಲು ಅಂದ್ರ ನೀರಿನ ಮೇಲೆ ಏನಾಗ್ತಂತ ಯಾವ ವಸ್ತು ತೇಲ್ತದಲ್ಲ ಅದಕ್ ನಾವೇನಿತ್ತು ಅಂತ ಲವಣ ಅಂತ ಹೇಳಿ ಅಂತ ಹೇಳಿದ್ದು ಬರೀತೇವೆ. ಓಕೆ ಡಿಎಸ್, ಕ್ಲಿಯರ್ ಕ್ಲಿಯರ್ ಪಾಯಿಂಟ್ಸ್. ಓಕೆ ಕಂಟಿನ್ಯೂ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.